ಗೌರ್ಮೆಂಟ್ ಜಾಬ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಇಲ್ಲಿ ಕಾಣ್ತಿರ್ತಕ್ಕಂಥ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಷನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾವು ಹಾಕುವಂಥ ಎಲ್ಲ ರೀತಿಯಾದಂಥ ಜಾಬ್ ವೀಡಿಯೋಸ್ಗಳನ್ನು ನೀವು ಪಡೆಯಬಹುದು. ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ದಾವಣಗೆರೆಯಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಒಂದು ವಿವರವಾದ ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ದಯವಿಟ್ಟು ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಷನ್ಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಈ ವಿಡಿಯೋನ ಬೇರೆಯವ್ರ ಜೊತೆ ಶೇರ್ ಮಾಡ್ಕೊಳ್ಳೋದ್ರಿಂದ ಅವರಿಗೂ ಹೆಲ್ಪ್ ಮಾಡಿ. 5 ಶಿಶು ಅಭಿವೃದ್ಧಿ ಯೋಜನೆಗಳ ವ್ಯಾಪ್ತಿಯಲ್ಲಿ ಬರುವಂಥ ಅಂಗನವಾಡಿ ಕೇಂದ್ರಗಳಲ್ಲಿ ಒಟ್ಟು 13 ಅಂಗನವಾಡಿ ಕಾರ್ಯಕರ್ತೆ ಹಾಗೂ 46 ಅಂಗನವಾಡಿ ಸಹಾಯಕಿಯರ ಗೌರವ ಸೇವೆಯ ಹುದ್ದೆಗಳಿಗೆ ನೇಮಕ ಮಾಡಿಕೊಳ್ಳಲು ಅರ್ಹ ಮಹಿಳಾ ಅಭ್ಯರ್ಥಿಗಳಿಂದ ಒಂದು ಆನ್ಲೈನ್ ಮೂಲಕ ಅರ್ಜಿಯನ್ನು ಇಲ್ಲಿ ಆಹ್ವಾನಿಸಲಾಗಿದೆ. ಈ ಒಂದು ಅರ್ಜಿಯನ್ನು ತಾವು ಆನ್ಲೈನ್ ಮೂಲಕನೇ ಹಾಕಬೇಕು, ಆಫ್ಲೈನ್ ಮೂಲಕ ಅಲ್ಲ. ಅರ್ಜಿ ಹಾಕೋದಕ್ಕೆ ನಿಗದಿಪಡಿಸಿರತಕ್ಕಂಥ ಪ್ರಾರಂಭವಾದ ದಿನಾಂಕ 27/7/2020, ಇದನ್ನು ಕೊನೆಯ ದಿನಾಂಕ 27/8/2020 ಸಂಜೆ 5:30 ಗಂಟೆ, ಅಂದರೆ ತಾವು 27/8/2020 ಸಂಜೆ 5:30 ರೊಳಗೆ ತಾವು ಅರ್ಜಿಯನ್ನು ಹಾಕಿರತಕ್ಕದ್ದು. ಅರ್ಜಿ ಹಾಕೋದಕ್ಕೆ ತಾವು ಈ ಒಂದು ವೆಬ್ಸೈಟನ್ನು ಸಂಪರ್ಕ ಮಾಡಿ http://davanagere.nic.in ಅಂತ ಹೇಳಿಬಿಟ್ಟು. ಸಹಾಯಕಿಗೆ ಅಪ್ಲಿಕೇಶನ್ ಹಾಕುವವರು ಈ ಒಂದು 18-35 ವರ್ಷದ ಒಳಗಿರಬೇಕು, ಮತ್ತು ಕಾರ್ಯಕರ್ತೆಯರ ನೇಮಕಾತಿಗೆ ಅಪ್ಲಿಕೇಶನ್ ಹಾಕುವವರು 18-45 ವರ್ಷದ ಒಳಗಿನ ವಿಕಲಚೇತನ ವರ್ಗದ ಸ್ಥಳೀಯ ಅಭ್ಯರ್ಥಿ, ಅಂದರೆ ಅದೇ ಗ್ರಾಮದವರಾಗಿದ್ದರೆ ಆ ಒಂದು ಮಹಿಳಾ ಅಭ್ಯರ್ಥಿಗಳಿಂದ ಮಾತ್ರ ಆ ಒಂದು ಅಪ್ಲಿಕೇಶನನ್ನು ಸ್ವೀಕಾರ ಮಾಡಲಾಗುತ್ತೆ. ಮತ್ತು ಅಂಗನವಾಡಿ ಕಾರ್ಯಕರ್ತೆಯಾಗಲು SSLC ತೇರ್ಗಡೆಯಾಗಿರಬೇಕು, ಹಾಗೆ ಅಂಗನವಾಡಿ ಸಹಾಯಕಿಯಾಗಲು ಕನಿಷ್ಠ 4ನೇ ತರಗತಿ ತೇರ್ಗಡೆಯಾಗಿದ್ದು ಗರಿಷ್ಠ ವಿದ್ಯಾರ್ಹತೆ 9ನೇ ತರಗತಿ ತೇರ್ಗಡೆಯಾಗಿರಬೇಕು. ಇದಿಷ್ಟು ಬಂದ್ಬಿಟ್ಟು ಅಂಗನವಾಡಿ ಕಾರ್ಯಕರ್ತೆ ಅಥವಾ ಮಿನಿ ಅಂಗನವಾಡಿ ಕಾರ್ಯಕರ್ತೆ ಹುದ್ದೆಯ ಮಾಹಿತಿ. ಇಲ್ಲಿದೆ ನೋಡಿ, ಒಂದು ತಾಲೂಕಿನ ಹೆಸರು ದಾವಣಗೆರೆ, ಅಂಗನವಾಡಿ ಕೇಂದ್ರದ ಹೆಸರು, ಅಲ್ಲಿ ಇರ್ತಕ್ಕಂಥ ಅಂಗನವಾಡಿ ಕೇಂದ್ರಗಳು ಮಲ್ಲಾಪುರ, ಪುಟಗನಾಳ್ ಎ, ಬೊಮ್ಮೇನಹಳ್ಳಿ, ಹಿರಿಯೂರು ಕ್ಯಾಂಪ್, ಈ ರೀತಿಯಾಗಿ ಕೇಂದ್ರದ ಹೆಸರನ್ನು ಕೊಟ್ಟಿದ್ದಾರೆ. ಹಾಗೆ ಗ್ರಾಮ ಪಂಚಾಯತಿ ಅಥವಾ ವಾರ್ಡ್ ನಂಬರ್ ಯಾವುದನ್ನಾದ್ರಲ್ಲಿ ಕೊಟ್ಟಿದ್ದಾರೆ. ಇನ್ನು ಮೀಸಲಾತಿ, ಈ ಒಂದು ಕೇಂದ್ರದಲ್ಲಿ ಅಂಗನವಾಡಿಯಲ್ಲಿ ಯಾವ ಒಂದು ಜಾತಿಯವರಿಗೆ ಇಲ್ಲಿ ಮೀಸಲಾತಿ ಇದೆ ಅನ್ನೋದನ್ನು ಕೊಟ್ಟಿದ್ದಾರೆ. ಹಾಗೆ ಇದು ಬಂದುಬಿಟ್ಟು ಕಾರ್ಯಕರ್ತೆಯರ ಪೋಸ್ಟ್ಗೆ ಸಂಬಂಧಪಟ್ಟದ್ದು. ಈ ಒಂದು ವಿಡಿಯೋನ ತಾವು ಪಾಸ್ ಮಾಡಿಬಿಟ್ಟು ಇಲ್ಲಿ ಬರ್ತಿರ್ತಕ್ಕಂಥ ಒಂದು ಕೇಂದ್ರದ ಹೆಸರು, ಗ್ರಾಮ ಪಂಚಾಯಿತಿ, ಹಾಗೆ ಮೀಸಲಾತಿ ಯಾರಿಗಿದೆ ಅನ್ನೋದನ್ನು ತಾವು ತಿಳಿದುಕೊಳ್ಳಬಹುದು. ಇಲ್ಲಿ ನೋಡಿ, ದಾವಣಗೆರೆ ಇದೆ, ಜಗಳೂರು ಇದೆ, ಹಾಗೆ ಹರಿಹರ, ಹೊನ್ನಾಳಿ, ಚನ್ನಗಿರಿ, ಅಲ್ಲಿ ಮತ್ತೆ ಈ ಒಂದು ಬೇರೆ ಬೇರೆ ಗ್ರಾಮ ಪಂಚಾಯಿತಿಯಲ್ಲಿ ಬೇರೆ ಬೇರೆಯಾದಂಥ ಜಾತಿಗಳಿಗೆ ಇದೊಂದು ಮೀಸಲಾತಿ ನಡೀತಾ ಇದೆ. ಇನ್ನು ಅಂಗನವಾಡಿ ಸಹಾಯಕಿ ಹುದ್ದೆಯ ಮಾಹಿತಿ ಈ ರೀತಿಯಾಗಿದೆ. ಅದ ಇಲ್ಲಿ ನೋಡಿ, ತಾಲೂಕಿನ ಹೆಸರು, ಇದು ಕೇಂದ್ರದ ಹೆಸರು, ಗ್ರಾಮ ಪಂಚಾಯಿತಿ, ಮೀಸಲಾತಿ ಯಾವ ಒಂದು ಜಾತಿಗಿದೆ ಅಂತ, ಮತ್ತು ಇದು ಸಹಾಯಕಿ ಹುದ್ದೆಗಳಿಗೆ ಮಾತ್ರ. ಇದಿಷ್ಟು ತಾವು ಒಂದು ವಿಡಿಯೋನ ಪಾಸ್ ಮಾಡಿಬಿಟ್ಟು ನೋಡಿಕೊಂಡು ತಾವು ಇದೇ ಗ್ರಾಮದವರಾಗಿದ್ದರೆ ಈ ಒಂದು ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಹಾಕಿಬಿಟ್ಟು ಉಪಯೋಗನ ತೆಗೆದುಕೊಳ್ಳಿ. ಮತ್ತು ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ಈ ರೀತಿಯಾದಂಥ ಒಂದು ರಿಕ್ರೂಟ್ಮೆಂಟ್ ನೋಡ್ತಾ ಇದ್ದಾರೆ, ಅವ್ರ ಜೊತೆಗೆ ಶೇರ್ ಮಾಡ್ಕೊಂಡ್ಬಿಟ್ಟು ಅವರಿಗೆ ಸಹಾಯ ಮಾಡಬಹುದು. ಇದಿಷ್ಟು ವೇಕೆನ್ಸಿಗಳು, ಟೋಟಲ್ ಆಗಿ 46 ಇದೆ.